ಈ ಚರ್ಚೆ ವಿಷಯದ ಚೌಕಟ್ಟನ್ನು ನಿರ್ಧರಿಸೋ ಪ್ರಮುಖ ಪ್ರಶ್ನೆಗಳು ನಿಮ್ಮ ಮುಂದೆ. ನಿಯಮ ಎತ್ತಿ ಹಿಡಿದ ಕಾಂಗ್ರೆಸ್ ಇವತ್ತು ಅದೇ ನಿಯಮದ ಅನ್ವಯವನ್ನು ರಾಜಕೀಯ ಸೇಡು ಅನ್ನೋದು ಎಷ್ಟು ಸರಿ? ಇನ್ನು ಸಾಮಾನ್ಯನಿಗೆ ಇಲ್ಲದ ಕಾನೂನಾತ್ಮಕ ಸವಲತ್ತು ಮತ್ತು ರಿಯಾಯಿತಿ ಜನಪ್ರತಿನಿಧಿಗೆ ಬೇಕೇ? ಮೋದಿ ಎಂಬ ಉಪನಾಮ ಬಳಸಿ ಸಾರ್ವತ್ರಿಕ ಅವಹೇಳನದಿಂದ ಆ ಸಮುದಾಯದ ತೇಜೋವಧೆ ಆಯ್ತಾ? ಇನ್ನು ರಾಜಕೀಯ ಲಾಭ ನಷ್ಟ ಹೊರತುಪಡಿಸಿ ಇದನ್ನು ಒಂದು ಸಾಮಾನ್ಯ ಪ್ರಕರಣವಾಗಿ ಪರಿಗಣಿಸಲು ಸಾಧ್ಯನೇ ಇಲ್ವಾ?